Hi. Good evening. Friends, ನನ್ನ ವಿನ್ಯಾಸ ಅಂಕಿಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಇದು ಮತ್ತೆ ನಾನು ನಾಳೆ ಎರಡು ಸೇರ್ಬಿಟ್ಟು ಮರ್ಜ್ ಮಾಡಿಬಿಟ್ಟು ನಾನು ಬ್ಲಾಗ್ ಹಾಕ್ತೀನಿ. ಯಾಕಂದ್ರೆ ಇವತ್ತು ನಿಮ್ಗೆ ಒಂದು ಮ್ಯಾಂಗ್ಲೂ ಸ್ಟೈಲ್ ಅಲ್ಲಿ ನೀರ್ ದೋಸೆ ಮಾಡೋದು, ಬೇರೆ ತರ ನೀರ್ ದೋಸೆ ಮಾಡೋದು ಹೇಗೆ ಅಂತ ರೆಸಿಪಿ ಶೇರ್ ಮಾಡೋಣ ನಿಮ್ ಜೊತೆಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ಇದ್ರಲ್ಲಿ ಏನೂ ಇಲ್ಲ, ನೀರ್ ದೋಸೆ ಅಕ್ಕಿ ಹೇಗೆ ನೆನ್ಸ್ಬಿಟ್ಟು ಹೇಗೆ ರುಬ್ತೀರಾ ಅದೇ ರೀತಿ. ಅದಕ್ಕೆ ಜಸ್ಟ್ ಸೌತೆಕಾಯಿ ಬರುತ್ತೆ, ಕುಕುಂಬರ್. ನಿಮ್ಗೆ ಮಂಗಳೂರು ಸೌತೆಕಾಯಿ ಆದ್ರೂ ಪರವಾಗಿಲ್ಲ, ಈ ಸೌತೆಕಾಯಿ ಆದ್ರೂ ಪರವಾಗಿಲ್ಲ. ಇದನ್ನ ಹಾಕ್ಬಿಟ್ಟು ಅದನ್ನ ರುಬ್ಬುವಾಗ ಅದ್ರ ಜೊತೆಗೆ ರುಬ್ಬೇಕು. ನಾನು ಅದಕ್ಕೋಸ್ಕರ ಇವತ್ತು ಈವ್ನಿಂಗ್ ರೆಡಿ ಮಾಡ್ಬೇಕು. ನಾನು ರೆಡಿ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ನಾನು ರುಬ್ತೀನಿ. ಇಲ್ಲ ಅಂದ್ರೆ ಬೆಳಿಗ್ಗೆ ಹೊತ್ತು ಸ್ವಲ್ಪ, ಅಂದ್ರೆ ಇವಾಗ ಆಫೀಸ್ಗೆ ಹೋಗೋರು ಇರ್ತಾರೆ, ಹಸ್ಬೆಂಡ್ ಆಫೀಸ್ಗೆ ಹೋಗೋರು ಇರ್ತಾರೆ, ಇಲ್ಲ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಬೇಕು ಅಂತ ಇದ್ರೆ ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಕೊಬೇಡಿ. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ, ವಾಚ್ ಮಾಡಿ. ನಾವು ಒಂದ್ ಕಡೆ ಒಂದ್ ಪ್ಲೇಸ್ ಹೋಗಿದ್ವಿ, ಅದು ನನ್ ಕೂಡ ಸರ್ಪ್ರೈಸ್. ನಾನು ಅಲ್ಲಿ ಹೋದ ನಂತರನೇ ನನ್ಗೆ ಗೊತ್ತಾಗಿದ್ದು ನಾವು ಆ ಪ್ಲೇಸ್ ಹೋಗಿದ್ದೀವಿ ಅಂತ. ವಾಚ್ ಮಾಡಿ ಓಕೆ. ಆಮೇಲೆ ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಇವತ್ತಿನ ನೀರ್ ದೋಸೆ ಇದು ಒಂಥರ ಡಿಫ್ರೆಂಟ್ ಆಗಿರೋ ನೀರ್ ದೋಸೆ, ಇದನ್ನ ಟ್ರೈ ಮಾಡಿ ಓಕೆ. ಸೊ ಒಂದು ಕುಕುಂಬರ್ ತಗೊಂಡಿದ್ದೀನಿ. ಈ ಕುಕುಂಬರ್ಗೆ ನಾನು ಸಿಪ್ಪೆ ತೆಗೆದ್ಬಿಟ್ಟು ಇದನ್ನ ಐದರ್ ನೀವು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತುರ್ಕೊಳ್ಳಿ. ಮಿಕ್ಸಿಗೆ ಹಾಕುವಾಗ ಹೆಂಗಾಗುತ್ತೆ ನಿಮಗೆ ಆ ರೀತಿ ಹಾಕ್ಕೊಳ್ಳಿ. ಆಮೇಲೆ ರೈಸ್ ಒಂದು ಅರ್ಧ ಕೆ ಜಿ ನೆನೆಸಿದ್ದೆ ನಾನು, ಅಂದರೆ ಎರಡು ದಿನಕ್ಕಾಗುವಷ್ಟು. ಜಾಸ್ತಿ ದಿನಕ್ಕೆ ಮಾಡಿಕೊಂಡು ಕೂಡ ಇದು ಸ್ವಲ್ಪ, ಅಂದರೆ ಕುಕುಂಬರ್ ಹಾಕೋದ್ರಿಂದ ಫ್ರಿಡ್ಜಲ್ಲಿ ಇಡಿ ಏನೂ ಆಗಲ್ಲ, ಬಟ್ ಆದ್ರೂ ಸ್ವಲ್ಪ ಹೊರಗಡೆ ಏನಾದರೂ ಇಟ್ಬಿಟ್ರೆ ನಿಮಗೆ ಹಾಳಾಗುತ್ತೆ, ಯಾಕಂದರೆ ಅದು ಹುಳಿ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಒಂದಿನ ಎರಡು ದಿನ ಓಕೆ, ಜಾಸ್ತಿ ದಿನ ಇಟ್ಕೊಳ್ಳೋದು ಬೇಡ. ಸೊ ರೈಸ್ ಮತ್ತು ಇದನ್ನ ನಾನು ಮಿಕ್ಸ್ ಮಾಡಿಬಿಟ್ಟು ರುಬ್ಕೊತೀನಿ. ಜೊತೆಗೆ ಸ್ವಲ್ಪ ನಿಮ್ಗೆ ಕಾಯಿ ಬೇಕಿದ್ದರೆ ಹಾಕ್ಕೊಳ್ಳಿ, ಕೆಲವರಿಗೆ ಕಾಯಿ ಬೇಡ ಅಂತ ಇದ್ದರೆ ಬೇಡ. ಯಾಕಂದರೆ ನೀರು ದೋಸೆ ಕಾಯಿ ಹಾಕಿಬಿಟ್ಟೇ ರುಬ್ತಾರೆ ಮಂಗಳೂರು ಕಡೆಯಲ್ಲಿ, ಆದರೆ ನಿಮಗೆ ಬೇಕು ಅಂತ ಹೇಳಿದ್ರೆ ಮಾತ್ರ ಹಾಕ್ಕೊಳ್ಳಿ. ಸೊ ಟೇಸ್ಟು ಕಾಯಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಆಮೇಲೆ ಕುಕುಂಬರ್ ಹಾಕಿರೋದು ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿದೆ, ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್. ಸೊ ಉಳಿದಿರೋದು ನಾನು ನಿಮಗೆ ನಾಳೆ ದೋಸೆ ಮಾಡಿಬಿಟ್ಟು ತೋರಿಸ್ತೀನಿ ಓಕೆ. ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ನಾನು ರಾತ್ರಿ ಬ್ಲಾಗ್ ಹಾಕಿ ಅಂದರೆ ಮಾಡಿದ್ದೆ, ಯಾಕಂದರೆ ದೋಸೆ ಹಿಟ್ಟು ಹೇಗೆ ಮಾಡೋದು, ಯಾವುದು
ಸೌತೆಕಾಯಿದು ನೀರು ದೋಸೆ ಹೇಗೆ ಮಾಡೋದು ಅಂತ ನಾನು ಮಾಡಿದೀನಿ ನಿಮಗೆ ಏನು ಪ್ರಿಪೇರ್ ಮಾಡ್ಕೋಬೇಕು ಫಸ್ಟ್ ಅಂತ ಅಂದರೆ ಅದಕ್ಕೆ ಅಕ್ಕಿ ನೆನೆಸಬೇಕು ಆಮೇಲೆ ಸೌತೆಕಾಯಿ ಹೆಚ್ಚಿಟ್ಕೋಬೇಕು ಸೊ ಅದನ್ನು ನಾನು ನಿಮಗೆ ಬ್ಲಾಗಲ್ಲಿ ಹೇಳಿದ್ದೆ ಬಟ್ ನಿನ್ನೆದು ಮತ್ತು ಇವತ್ತಿಂದು ಸೇರಿಸ್ಬಿಟ್ಟು ನಾನು ಎರಡು ಸೇರಿಸ್ಬಿಟ್ಟು ಒಂದು ಬ್ಲಾಗ್ ಮಾಡ್ತೀನಿ ಯಾಕಂದರೆ ನಿನ್ನೆ ತುಂಬ ಶಾರ್ಟ್ ಆಗಿತ್ತಲ್ವಾ ಸೊ ಅದಕ್ಕೋಸ್ಕರ ಇವಾಗ ಹಿಟ್ಟು ರೆಡಿ ಆಗಿದೆ ಹಿಟ್ಟನ್ನು ತೋರಿಸ್ತೀನಿ ಆಮೇಲೆ ಇವತ್ತು ಸಂಡೇ ಓಕೆ ನಮ್ಮ ಮನೆಯವರು ಈ ದೋಸೆ ತುಂಬ ಇಷ್ಟ ಯಾಕಂದರೆ ಒಳ್ಳೆ ಚೆನ್ನಾಗಿ ಪರಿಮಳ ಬರುತ್ತೆ ದೋಸೆಯಲ್ಲಿ ಸೌತೆಕಾಯಿ ಹಾಕಿದ ತಕ್ಷಣ ಮಂಗಳೂರು ಸೌತೆ ಕೂಡ ಯೂಸ್ ಮಾಡ್ಬೋದು ನಾವು ಮಂಗಳೂರಲ್ಲೆಲ್ಲ ಇದ್ದರೆ ಮಂಗಳೂರು ಸೌತೆಕಾಯಿನೇ ಜಾಸ್ತಿ ಯೂಸ್ ಮಾಡ್ತೀವಿ ಬಟ್ ಇದರಲ್ಲಿ ಇಲ್ಲಿ ಅದು ಸಿಕ್ಕಿಲ್ಲ ಅಂದರೆ ಮಂಗಳೂರು ಸೌತೆಕಾಯಿ ಆ್ಯಕ್ಚುಲಿ ಸಿಕ್ಕಿದೆ ಅದು ನಾನು ಇದು ಕಡುಬು ಮಾಡೋಣ ಅಂತ ಇದ್ದೀನಿ ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಅದಕ್ಕೋಸ್ಕರ ಇದನ್ನ ಸೌತೆಕಾಯಿ ಈ ಸೌತೆಕಾಯಿ ಹಂಗೆ ಇತ್ತು ಇದನ್ನ ಇದಕ್ಕೆ ಹಾಕ್ಬಿಟ್ಟು ರುಬ್ಬಿದ್ದೀನಿ ಸ್ವಲ್ಪ ಕಾಯಿ ಹಾಕಿದೆ ಮುಂಚೆ ಒಂಚೂರು ನಾನು ನಮ್ಮ ಮನೆಯವರು ಕಾಯಿ ಜಾಸ್ತಿ ಹಾಕೊಂತಾರೆ ಬಟ್ ನಾನು ಸ್ವಲ್ಪ ಕಡಿಮೆನೆ ಹಾಕೋದು ನಾನು ಅಷ್ಟೊಂದು ಹಾಕಕ್ ಹೋಗಲ್ಲ ಹೆಂಗಿದ್ರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಯಾಕಂದ್ರೆ ಸ್ಮೂತ್ ಆಗುತ್ತೆ ಸೌತೆಕಾಯಿ ಹಾಕೋದ್ರಿಂದ ಸ್ಮೂತ್ ಆಗುತ್ತೆ ಓಕೆ ಸೊ ನಾನು ಹಿಟ್ಟನ್ನು ತೋರಿಸ್ತೀನಿ ನಿಮಗೆ ನೀರು ದೋಸೆ ಹಿಟ್ಟು ಹೇಗೆ ಮಾಡ್ಕೋಬೇಕು ಅಂತಾನು ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ ಓಕೆ ಸೊ ಹಿಟ್ಟು ನೋಡಿ ಈ ರೀತಿ ನೀರು ಥರ ಮಾಡ್ಕೋಬೇಕು ತುಂಬ ನೀರು ಮಾಡಬೇಕು ಒಂದೇ ಸತಿ ಒಂದು ಹುಯ್ದುಬಿಟ್ಟು ನೋಡ್ಕೊಳ್ಳಿ ತುಂಬ ದಪ್ಪ ಅನಿಸಿದ್ರೆ ನಿಮಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಯಾಕಂದರೆ ಹಿಟ್ಟು ತುಂಬ ನೀರಾದ ತಕ್ಷಣ ಅಲ್ಲಿ ನೀರಿನ ಅಂಶ ಜಾಸ್ತಿ ಆದ ತಕ್ಷಣ ನಿಮಗೆ ಅಂದರೆ ದೋಸೆಯನ್ನು ತೆಗೆಯೋದು ಹೆಂಚಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ತುಂಬ ಒಂಥರ ಬೇಯೋದಿಲ್ಲ ಹಂಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೀರು ಸ್ವಲ್ಪ ಮೊದಲೇ ಜಾಸ್ತಿ ಹಾಕ್ಕೋಬೇಡಿ ಸೊ ಈ ರೀತಿ ನೀರಾಗಿರುತ್ತೆ ನಾನು ಫಸ್ಟು ಅದೇ ನಿನ್ನೆ ಬೆಳಿಗ್ಗೆ ಮಧ್ಯಾಹ್ನ ಇಲ್ಲ ಬೆಳಿಗ್ಗೆನೆ ನೆನೆಸಿದ್ದೆ ಒಂದು ಅರ್ಧ ಕೆ ಜಿ ಅಕ್ಕಿ ನೆನೆಸಿದ್ದೆ ಅದಕ್ಕೆ ಒಂದು ದೊಡ್ಡ ಕುಕುಂಬರನ್ನು ಕಟ್ ಮಾಡಿಬಿಟ್ಟು ಅಥವಾ ತುರಿದು ಬಿಟ್ಟು ಹೆಂಗೂ ಹಾಕಿ ತುರಿಯೋದಕ್ಕಿಂತ ಕಟ್ ಮಾಡೋದು ಯಾಕಂದರೆ ಅದರಲ್ಲಿ ಸ್ವಲ್ಪ ಬೀಜಗಳಿರ್ತವಲ್ಲ ಅದನ್ನು ಸ್ವಲ್ಪ ತೆಕ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿ ಹಾಕಿದರೆ ಒಳ್ಳೆಯದು ನಾನು ಗ್ರೈಂಡರ್ಗೆ ಹಾಕಿಲ್ಲ ಗ್ರೈಂಡರಲ್ಲಿ ಹಾಕಿಲ್ಲ ಇದನ್ನು ಯಾಕಂದರೆ ಗ್ರೈಂಡರಲ್ಲಿ ಸೌತೆಕಾಯಿ ಸ್ಮ್ಯಾಶ್ ಆಗಲ್ಲ ಮತ್ತು ಅದು ಇದು ಹಿಟ್ಟು ಕೂಡ ನುಣ್ಣಗಾಗಲ್ಲ ಅದಕ್ಕೋಸ್ಕರ ಅಂದರೆ ಹಿಟ್ಟಾದರೆ ಬರೀ ಅಕ್ಕಿ ಆದರೆ ನುಣ್ಣಗಾಗುತ್ತೆ ಇದು ಸೌತೆಕಾಯಿ ಇರೋದ್ರಿಂದ ನುಣ್ಣಗಾಗೋದಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸಿಯಲ್ಲೇ ಹಾಕ್ಕೊಂಡಿದ್ದೆ ಅಕ್ಕಿ ಆಮೇಲೆ ಸೌತೆಕಾಯಿ ಆಮೇಲೆ ನಿಮ್ಮದು ಇದು ಸ್ವಲ್ಪ ಕಾಯಿ ಓಕೆ ಇದಿಷ್ಟ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಮತ್ತೆ ನೀರು ಹಾಕಕ್ಕೆ ಹೋಗ್ಬೇಡಿ ಒಂದೇ ಸತಿ ಯಾಕಂದರೆ ಸೌತೆಕಾಯಿ ನೀರು ಬಿಡೋದ್ರಿಂದ ನಿಮಗೆ ನೀರು ಹಾಕ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ನಮ್ಮ ಮನೆಯವ್ರದ್ದು ಮತ್ತು ಮಗಂದು ಸ್ವಲ್ಪ ವಾಯ್ಸ್ ಬಂದಿರ್ಬೋದು ಸಾರಿ ಯಾಕಂದರೆ ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅವ್ರು ಮಾತಾಡ್ತಾ ಇದ್ದಾರೆ ಅವರು ಕಾರ್ ವರ್ಸಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಅದು ಮೊನ್ನೆ ನಾವು ಇದಕ್ಕೂ ಹೋದ್ವಲ್ಲ ಇದು ಪಿಕ್ನಿಕ್ಗೆ ಆವಾಗ ಎಲ್ಲ ಫುಲ್ ಮಡ್ಡಿ ಹಿಡ್ಕೊಂಡ್ಬಿಟ್ಟಿದೆ ಇಲ್ಲಿ ಕಾರ್ ತೊಳೆಯೋಕ್ಕೆ ಎಲ್ಲೂ ಟ್ಯಾಪ್ಗಳು ಓಪನ್ ಇಲ್ಲ ಒಂದು ಕಡೆ ಏನೋ ಇದೆ ಅನಿಸುತ್ತೆ ಬಟ್ ಅದು ಪೈಪಿಂದ ಹಾಕಬೇಕಾಗತ್ತೆ ನೀರು ಹೊಡಿಬೇಕಾಗತ್ತೆ ತುಂಬ ನೀರು ವೇಸ್ಟ್ ಮಾಡೋದು ಒಳ್ಳೇದಲ್ಲ ಅಂತ ನೋಡೋಣ ಅಂತ ಹೋಗ್ತಾ ಇದ್ದಾರೆ ಕೆಳಗಡೆ ಸೊ ಇದು ಇವಾಗ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಎಷ್ಟು ಅಂತ ಹೇಳೋಕ್ಕಾಗಲ್ಲ ನೀರು ಅದು ಕರೆಕ್ಟಾಗಿ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಬಿಟ್ಟು ದೋಸೆ ಹೆಂಗೆ ಹೊಯ್ಯೋದು ಅಂತ ತೋರಿಸ್ತೀನಿ ಓಕೆ ಸೊ ನಾನು ನಾನ್ ಸ್ಟಿಕ್ ತವಾನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನ್ ಸ್ಟಿಕ್ಕಲ್ಲಿ ನಿಮಗೆ ಕರೆಕ್ಟಾಗಿ ಎಲ್ಲ ದೋಸೆಗಳು ಕೂಡ ಯಾವ ದೋಸೆನೂ ಮಾಡ್ಬೋದು ಆ್ಯಕ್ಚುಲಿ ಮುಂಚೆ ನಾನು ನೀರು ದೋಸೆ ಮಾಡುವಾಗ ಕಬ್ಬಿಣದ ತವದಲ್ಲಿ ಮಾಡ್ತಾ ಇದ್ದೆ ಅದು ಲೇಟರ್ ಆನ್ ಏನಾಗುತ್ತಂದರೆ ಸ್ವಲ್ಪ ಒಂದು 7-8 ವರ್ಷ ಯೂಸ್ ಮಾಡಿದಂಗು ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡಿದ ತಕ್ಷಣ ಏನಾಗುತ್ತೆ ಎಲ್ಲ ಕಪ್ಪು ಕಪ್ಪು ಹೇಳೋಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ನಾನು ನಾನ್ ಸ್ಟಿಕ್ಕನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ನಾರ್ಮಲಿ ಕಾಯ್ದು ಜುಟ್ಟಿರುತ್ತಲ್ಲ ಅದರಿಂದನೇ ನಾನು ಯಾವಾಗಲೂ ನೀರು ದೋಸೆ ಹಚ್ಚೋದಿದ್ರೆ ಅದರಿಂದನೇ ಹಚ್ಚೋದು ಬ್ರಷ್ ಆ್ಯಕ್ಚುಲಿ ತೊಗೋಬೋದು ನಾನು ಪ್ರತಿ ಸತಿ ಹೋದಾಗ ಮರೆತು ಬಿಡ್ತೀನಿ ಬ್ರಷ್ಗಿಂತ ಇದೇ ಒಳ್ಳೆ ಬ್ರಷ್ ಒಂದ್ಸತಿ ತೊಗೊಂಡಿದ್ದೆ ನಾನು ಅದು ಆಮೇಲೆ ಏನಾಗುತ್ತೆ ಪ್ಲಾಸ್ಟಿಕ್ ಎಲ್ಲಾದರೂ ಬಿಸಿ ಮುಟ್ಟಿದ ತಕ್ಷಣ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಇದನ್ನ ಹಿಟ್ಟನ್ನು ಹೆಂಗೆ ಹಾಕ್ಬೇಕು ಅಂತ ಹೇಳ್ತೀನಿ ನೋಡಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ
ಆರ್ತದೆ ಬಟ್ ಅದೇನು ಮೈಂಡ್ ಮಾಡೋದು ಬೇಡ ಯಾಕಂದರೆ ನಾವಿಂಗೂ ಕ್ಲೀನ್ ಮಾಡೋದಿರುತ್ತೆ ನೀರಾಗಿ ನೀರು ಥರನೇ ಇರಬೇಕು ದೋಸೆ ದಪ್ಪಕ್ಕೆ ನನ್ನ ಮಗ ಇವಾಗ ಬೆಳಿಗ್ಗೆ ಬಂದು ಮಾಡ್ದ ಇವಾಗ ಅವ್ರ ಅಪ್ಪನ ಮಾಡುವಾಗ ಅದನ್ನು ಇಟ್ಕೊಂಡು ಹರಡ್ತಾ ಇದ್ದಾನೆ ದೋಸೆ ಇದರಲ್ಲಿ ಸೌಟಲ್ಲಿ ಅದನ್ನು ಹರಡ್ತಾ ಇದ್ದಾನೆ ನಾನು ಮಾಡೋದಲ್ಲ ಕಣೋ ಅಂತ ಈಗ ತೆಗೆಯೋಣ ದೋಸೆನ ನಿಮ್ಗೇನಾದರೂ ಇನ್ನೂ ಕ್ರಿಸ್ಪಿ ಸಾರಿ ಕ್ರಿಸ್ಪಿ ಮೇಲ್ಗಡೆನೂ ಕ್ರಿಸ್ಪಿ ಬೇಕು ಅಂತ ಅನಿಸಿದ್ರೆ ನೀವು ಅದನ್ನು ಉಲ್ಟ ಹಾಕ್ಕೋಬೋದು ನಾರ್ಮಲಿ ನೀರು ದೋಸೆನ ಮೇಲ್ಗಡೆ ಕ್ರಿಸ್ಪಿ ಮಾಡೋದಿಲ್ಲ ಹಂಗೇನೆ ತಿಂತಾರೆ ಅದಕ್ಕೋಸ್ಕರ ಹಿಂಗೇನೆ ಇರುತ್ತೆ ಓಕೆ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಆದರೆ ಆ ಕಡೆ ಈ ಕಡೆ ಏಳಕ್ಕೆ ಶುರು ಆಗುತ್ತೆ ನಾನಂದರೆ ಸ್ವಲ್ಪ ದಯವರಿಗೆ ನಮ್ಮ ಮನೆಯವ್ರಿಗೆ ದಪ್ಪ ಆಗೋದಿಲ್ಲ ಅದಕ್ಕೋಸ್ಕರ ತುಂಬ ತೆಳು ಸ್ವಲ್ಪ ತೆಳುವಾಗಿ ದೋಸೆ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ನಾನು ಉಲ್ಟ ಹಾಕ್ಬಿಟ್ಟು ಕೊಡ್ತೀನಿ ಯಾವಾಗಲೂ ಒಂದು ಫುಲ್ ಕುಕುಂಬರ್ ಹಾಕಿ ಇಲ್ಲ ಅಂದ್ರೆ ಒಳ್ಳೆ ಸ್ಮೆಲ್ ಬರಲ್ಲ ಅಂದ್ರೆ ಸಾಲಲ್ಲ ಚಿಕ್ಕ ತುಂಡು ಹಾಕಿದ್ರೆ ಸಾಲಲ್ಲ ಒಂದು ಕುಕುಂಬರ್ ಹಾಕಿ ಸ್ವಲ್ಪ ದೊಡ್ಡ ಸೈಜ್ ಆಮೇಲೆ ಇವಾಗ ನೋಡಿದ್ರಲ್ಲ ದೋಸೆ ಹೆಂಗ್ ಮಾಡೋದು ಅಂತ ಟ್ರೈ ಮಾಡಿ ಮನೇಲಿ ಓಕೆ ಆಮೇಲೆ ನಾನು ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿದೀನಿ ಇವತ್ತು ಅದು ಬರ್ತಾ ಇದೆ ನಾವು ಬಿಗ್ನಿಗೆ ಹೋಗಿದ್ವಲ್ಲ ಬ್ಲಾಗ್ ಅನ್ನು ನೋಡಿ ವಾಚ್ ಮಾಡಿ ಚೆನ್ನಾಗಿದೆ ಆಮೇಲೆ ಏನಾದರೂ ಕಮೆಂಟ್ಸ್ ಇದ್ರೆ ಹಾಕಿ ಫ್ರೆಂಡ್ಸ್ ಯಾಕಂದ್ರೆ ನನಗೆ ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನನಗೆ ಗೊತ್ತಾಗಲ್ಲ ಏನಾದರೂ ಮಿಸ್ಟೇಕ್ ಮಾಡಿದ್ದಿದ್ರು ಹೇಳ್ಬೋದು ಹಾಗೇನಿಲ್ಲ ಆಮೇಲೆ ಕಮೆಂಟ್ಸ್ ಹಾಕಿ ಓಕೆ ಹೆಂಗಿದೆ ನನ್ನದು ರೆಸಿಪಿಗೆ ಅಥವಾ ನಾವು ಪಿಕ್ನಿಕ್ ಹೋಗಿರೋದು ಹೆಂಗಿದೆ ಬೇರೆ ಲೈಫ್ ಸ್ಟೈಲ್ ಆಮೇಲೆ ಡೈಲಿ ಬೇಸಿಸಲ್ಲಿ ಏನು ಮಾಡ್ತೀನಿ ಅದನ್ನ ಅದೆಲ್ಲ ಹೆಂಗಿದೆ ಅಂತ ಕಮೆಂಟ್ಸಲ್ಲಿ ಹಾಕಿ ನನಗೆ ಇಲ್ಲಾಂದರೆ ಗೊತ್ತಾಗೋದಿಲ್ಲ ನಾನು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಗೊತ್ತಾಗಬೇಕಲ್ವ ಅದಕ್ಕೋಸ್ಕರ ಆಮೇಲೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಓಕೆ ಇವಾಗ ಸಂಡೇ ಆಗಿರೋದ್ರಿಂದ ನಮಗೆ ಅಂತೂ ಸಂಡೇ ಯಾವಾಗಲೂ ಕೆಲಸಗಳೇನು ಕಮ್ಮಿ ಇರೋದಿಲ್ಲ ಅಷ್ಟೇ ಜಾಸ್ತಿನೇ ಇರ್ತವೆ ಅಲ್ವಾ ನಿಮಗೂ ಅಷ್ಟೇ ಲೇಡೀಸ್ಗೆ ಹಾಗೇನೆ ಕೆಲಸಗಳು ಯಾವಾಗಲೂ ಜಾಸ್ತಿ ಓಕೆ ಸಿಗೋಣ ಆಮೇಲೆ ಬಾಯ್ ಸ್ವಲ್ಪ ನಾನು ಒಂದು ಕ್ಯಾಬೇಜ್ ಅವತ್ತು ತಂದಿರೋದು ಹಾಫ್ ಯೂಸ್ ಮಾಡಿದ್ದೆ ಮತ್ತೆ ಇರೋ ಹಾಫ್ ಅನ್ನ ಇವತ್ತು ಮಾಡಿದೆ ಆಮೇಲೆ ಇವತ್ತು ನಂದು ಬೆಳಿಗ್ಗೆ ಎಕ್ಸಸೈಸ್ ಮತ್ತೆ ವಾಕಿಂಗ್ ಇಲ್ಲ
ಅಂದ್ರೆ ಸ್ವಲ್ಪ 7 ಗಂಟೆ ಆದ ತಕ್ಷಣ ಇವರು ದಿವತ್ತು ಏನು ಹೇರ್ ಕಟ್ ಇತ್ತು ಆಮೇಲೆ ಹೇರ್ ಕಟ್ ನಾನು ವ್ಲಾಗ್ ಮಾಡಕ ಆಗಿಲ್ಲ ಯಾಕಂದ್ರೆ ಬಿಜಿ ಆಗಿಬಿಟ್ಟೆ ಅದು ಮಾಡ್ತಾ ಇದ್ದ್ರೆ ಬೇಗ ಮುಗಿಯಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಇವತ್ತು ಸ್ವಲ್ಪ ನನ್ನ ಕಿಚನ್ ಕ್ಲೀನ್ ಮಾಡಿದೆ ಕಿಚನ್ ಅಲ್ಲಿ ಬಾಕ್ಸ್ ಗಳೆಲ್ಲ ಸ್ವಲ್ಪ ಬೇಡದೆ ಇರೋದೆಲ್ಲ ತೆಗೆದುಬಿಟ್ಟಿದ್ದೆ ಯಾಕಂದ್ರೆ ನನಗೆ ಹೊರಗಡೆ ಇಟ್ಕೊಳ್ಳೋಕೆ ಜಾಗನೇ ಸಾಲಲ್ಲ ಅದಕ್ಕೋಸ್ಕರ ಎಲ್ಲ ಕಟ್ಬಿಟ್ಟು ಇಟ್ಟಿದ್ದೀನಿ ಒಂದ ಕಡೆ ಅಂದ್ರೆ ಅದು ಬೇಕಾದಾಗ ನಾನು ತೆಗೆಯೋ ತರ ಇಲ್ಲೇ ಇಟ್ಕೊಂಡೆ ಮೇಲ್ಗಡೆ ಇಟ್ಕೊಂಡ್ಬಿಟ್ಟು ನನಗೆ ತೆಗೆಯೋಕ ಕಷ್ಟ ಆಗ್ಬಿಡುತ್ತೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು ಆಮೇಲೆ ಇನ್ನೇನು ಇದು ಬಾತ್ರೂಮ್ ಕ್ಲೀನಿಂಗ್ ಅದೆಲ್ಲ ಇತ್ತು ಇವತ್ತು ಸೋ ಅದೆಲ್ಲ ಮಾಡಿ ಮುಗಿಯೋ ಅಷ್ಟರಲ್ಲಿ ಅಲಸಾನ ಮಾಡ್ಕೊಂಡು ಬಂದು ಆಮೇಲೆ ಅಡಿಗೆ ಮಾಡಿ ಊಟ ಮಾಡಿ ಊಟ ಮಾಡುವಾಗಲೇ 3 ಗಂಟೆ ಆಗೋಯ್ತು ಇನ್ನು 4 ಗಂಟೆ ತನಕ ಸ್ವಲ್ಪ ರೆಸ್ಟ್ ತಗೊಂಡೆ ಆಮೇಲೆ ಯಾಕಂದ್ರೆ ಬೆಳಿಗ್ಗೆ ನಾನು ವ್ಲಾಗ್ ಮಾಡಿದ್ರಿಂದ ಇವಾಗ ಈವನಿಂಗ್ ಮತ್ತೆ ನಾನು ಏನು ಸ್ಪೆಷಲ್ ಆಗಿ ಮಾಡಿಲ್ಲ ಸೋ ನೀವು ಅದನ್ನ ಟ್ರೈ ಮಾಡಿ ದೋಸೆನ ಸೌತೆಕಾಯಿ ದೋಸೆನ ಆಮೇಲೆ ನಾಳೆ ಸಂಕಷ್ಟ ಚತುರ್ಥಿ ನಿಮಗೆ ಗೊತ್ತಲ್ವಾ ಕೆಲವರೆಲ್ಲ ಮಾಡ್ತೀರಾ ಸಂಕಷ್ಟ ಚತುರ್ಥಿಯನ್ನ ಸಾರಿ ಅದಕ್ಕೆ ನಾನು ಇವಾಗ ನಾಳೆಗೆ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಯಾಕಂದ್ರೆ ನಾನು ಸೌತೆಕಾಯಿದು ಮುಮ್ರಿ ಮಾಡ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ತೋರಿಸಿ ರೆಸಿಪಿ ಶೇರ್ ಮಾಡಿದ್ದೆ ಹೇಗೆ ಮಾಡೋದು ಅಂತ ಅಂದ್ರೆ ರವೆಯಿಂದ ಸೌತೆಕಾಯಿ ಮತ್ತೆ ರವೆ ಹಾಕಿಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸೌತೆಕಾಯಿ ಕಾಯಿ ಆಮೇಲೆ ಹಸಿಮೆಣಸು ಈರುಳ್ಳಿ ಈರುಳ್ಳಿ ನಾನು ನಾಳೆ ಹಾಕೋದಿಲ್ಲ ಇವತ್ತು ಇವತ್ತೇ ನಾನು ಕಲಸಿ ಇಟ್ಬಿಡ್ತೀನಿ ಯಾಕಂದ್ರೆ ನನಗೆ ಬೆಳಿಗ್ಗೆ ಅದು ರವೆ ನಾನು ಹೇಳಿದ್ನಲ್ಲ ಇಲ್ಲಿ ರವೆ ರೋಸ್ಟೆಡ್ ರವೆ ಇರೋದ್ರಿಂದ ನನಗೆ ಅದು ಇಮಿಡಿಯೇಟ್ ಮಾಡಿದ್ರೆ ಒಂಥರ ಸ್ಟಿಕ್ ಆಗಲ್ಲ ಫುಲ್ ಎಲ್ಲ ಒಡೆದಂಗೆ ಆಗ್ಬಿಡುತ್ತೆ ಇಲ್ಲಿ ಚೆನ್ನೈಯಲ್ಲಿ ಯಾವಾಗಲೂ ಸ್ವಲ್ಪ ರೋಸ್ಟೆಡ್ ರವೆನೇ ಸಿಗೋದು ಪ್ಲೇನ್ ರವೆ ಸಿಗಲ್ಲ ಅದಕ್ಕೋಸ್ಕರ ನಾನು ನೆನೆಸಿಟ್ಬಿಡ್ತೀನಿ ಇವತ್ತು ಹೆಂಗೆ ತಲೆಸ್ನಾನ ಮಾಡಿರೋದ್ರಿಂದ ಯಾಕಂದ್ರೆ ನಾಳೆಗೆ ಮಾಡುವಾಗ ನಾವು ಅದು ದೇವ್ರ ದಿನ ಇರೋದ್ರಿಂದ ನಾವು ಸ್ನಾನ ಎಲ್ಲ ಮಾಡಿದೆ ಅದನ್ನ ತಲೆಸ್ನಾನ ಮಾಡಿದ್ರೆ ಇದನ್ನ ನಾನು ಕಲಸಿಡ್ಬೋದು ಅದಕ್ಕೋಸ್ಕರ ಇವಾಗ ಈವ್ನಿಂಗ್ ಕಲಸಿಡ್ತಾ ಮತ್ತೆ ಬೆಳಿಗ್ಗೆ ಅವ್ರಿಗೆ ಬೇಗನು ಹೋಗ್ಬೇಕಲ್ಲ ನಾನು ಮತ್ತೆ ಸ್ನಾನ ಮಾಡಿ ಮತ್ತೆ ಇದನ್ನ ಅವರಿಗೆ ರವೆ ಇದು ರೊಟ್ಟಿ ಮಾಡ್ಕೊಡ್ಬೇಕು ಅದಕ್ಕೋಸ್ಕರ ಇವಾಗ್ಲೇನೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಏನೇನಂತ ನಿಮಗೆ ತೋರಿಸ್ತೀನಿ ಆಮೇಲೆ ಇವತ್ತು ಮಧ್ಯಾಹ್ನ ಬೇರೆ ನನ್ನ ಮಗನಿಗೆ ಏನ್ ಮಾಡಿದೆ ಅವನು ಅದನ್ನ ಊಟ ಮಾಡ್ದ ಇವಾಗ ರಾತ್ರಿ ಒಂದೆರಡೆರಡು ಚಪಾತಿ ಮಾಡ್ಕೊಂಡಿರ್ತೀವಿ ಸೊ ನಾನು ಇವತ್ತು ಈವ್ನಿಂಗ್ ಕೂಡ ವಾಕ್ ಹೋಗ್ಲಿಕ್ಕೆ ಆಗಿಲ್ಲ ಇವಾಗ ಯಾಕಂದ್ರೆ ನನ್ಗೆ ಇನ್ನು ನಾಳೆ ಸಾಂಬಾರು ಒಂದು ನಾನು ಇವಾಗ ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ ನೋಡಿ ಆಮೇಲೆ ಇನ್ನೊಂದು ಅವನು ನಾಳೆ ಬೆಳಿಗ್ಗೆ ಅಮ್ಮ ನಾನು ಈ ರವೆದು ತಿನ್ನಲ್ಲ ಅಂತ ಶುರುವಾಗಿದೆ ಅದಕ್ಕೋಸ್ಕರ ಅವನಿಗೆ ಇದು ಕಾರ್ನ್ ನಾನು ಬೇಯಿಸಿಟ್ಟಿದ್ದೀನಿ ಮೊನ್ನೆ ಕಾರ್ನ್ ತಂದಿದ್ನಲ್ಲ ಇದು ಅಮೆರಿಕನ್ ಸ್ವೀಟ್ ಕಾರ್ನ್ ಸೊ ಅದನ್ನ ಬೇಯಿಸಿಟ್ಬಿಡ್ತೀನಿ ನಾಳೆ ಒಂಚೂರು ಬಿಸಿ ಮಾಡಿದ್ರೆ ಆಯ್ತು ಅವನಿಗೆ ಕಾರ್ನ್ ಕೊಟ್ಬಿಡ್ತೀನಿ ಆಮೇಲೆ ಒಂಚೂರು ಫ್ರೂಟ್ಸ್ ತಿಂತಾನೆ ಸೊ ಹಂಗೆ ಅಡ್ಜಸ್ಟ್ ಮಾಡೋದು ನಾನು ಹೇಳಿದ್ದೀನಿ ಅಂತೆ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ ನನ್ಗೆ ಎಲ್ಲಾನು ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಕೆಲಸನೂ ಇರುತ್ತೆ ಎರಡೆರಡು ತರ ತಿಂಡಿ ಮಾಡಿ ಆಮೇಲೆ ನಾನು ಬ್ಲಾಗ್ ಮಾಡಿ ಎಲ್ಲ ಮಾಡೋಷ್ಟೇ ಸಾಕಾಗ್ಬಿಡುತ್ತೆ ಅದಕ್ಕೋಸ್ಕರ ಅವನಿಗೆ ಹೇಳಿದ್ದೀನಿ ನೀನು ನಾವು ಮಾಡಿ ತಿನ್ಬೇಕು ಇಲ್ಲ ಅಂದ್ರೆ ಈ ರೀತಿ ಮಾಡ್ಕೊಡ್ತೀನಿ ತಿನ್ನು ಅಂತ ಹೇಳಿದ್ದೀನಿ ಅಷ್ಟೇ ಯಾಕಂದ್ರೆ ನಾಳೆ ಬ್ರೆಡ್ ಬಿಡ್ಡು ಈರುಳ್ಳಿ ಹಾಕಿರೋದು ಸ್ಯಾಂಡ್ವಿಚ್ ಎಲ್ಲ ನಾನು ಮಾಡೋದಿಲ್ಲ ತಿನ್ನಕ್ಕೂ ಆಗಲ್ಲ ನಾಳೆ ನೀರು ಸ್ವಲ್ಪ ಆದ್ರೂ ದೇವ್ರ ದಿನ ಎಲ್ಲ ಮಾಡಬೇಕು ಹೋಗ್ಲಿ ಉಪವಾಸ ಬೇಡ ಜಸ್ಟ್ ಇಂಥದ್ದಾದ್ರೂ ತಿನ್ನು ಅಂತ ಹೇಳಿದ್ದೀನಿ ಸೊ ಆಮೇಲೆ ನಾನು ಅದೇ ಮುಂಗಡಿಗೆ ಏನೇನು ಬೇಕು ಅಂತ ನಿಮ್ಗೆ ಹೇಳಿದ್ನಲ್ಲ ನಿಮ್ಗೆ ಒಂದ್ಸತಿ ನೋಡ್ಬಿಡಿ ನಾನು ಈ ಪಾತ್ರೆಯಲ್ಲಿ ಸೌತೆಕಾಯಿನ ತುರಿದಿದ್ದೀನಿ ಒಂದು ಸೌತೆಕಾಯಿ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಸಾರಿ ಶೇಕ್ ಆಗ್ತಾ ಇದೆ ಒಂದು ಸೆಕೆಂಡ್ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಆಮೇಲೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ನಿಮಗೆ ಜಾಸ್ತಿ ಬೇಡ ಅಂದರೆ ಒಂಚೂರು ಹಾಕಿ ಯಾಕಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನಾನು ಈರುಳ್ಳಿ ಕೂಡ ನಾಳೆ ಹಾಕ್ತಾ ಇಲ್ಲ ಈರುಳ್ಳಿ ಹಾಕಿದ್ರೆ ನಿಮಗೆ ಕ್ರಿಸ್ಪಿಯಾಗಿ ಒಳ್ಳೆ ಅಂದರೆ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಇರುತ್ತೆ ಯಾವುದೇ ಐಟಮ್ಗೆ ಈರುಳ್ಳಿ ಹಾಕಿದರೆ ಟೇಸ್ಟ್ ಬರುತ್ತೆ ಬಟ್ ಈರುಳ್ಳಿ ಹಾಕದೇ ಇರುವಾಗ ಇನ್ನೊಂದೇನಾದರೂ ಅಡಿಷ್ನಲ್ ಆಗಿ ನೀವು ಹಾಕೋದೊಳ್ಳೆದು ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಮುಂಬರಿಗೆ ನಾರ್ಮಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇರಲಿಲ್ಲ ಬಟ್ ಇವಾಗ ಈರುಳ್ಳಿ ಹಾಕದೇ ಇರೋದ್ರಿಂದ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕಾಗತ್ತೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು
ರವೆ ನಾನು ನಿಮ್ಗೆ ಎಷ್ಟು ಬೇಕು ರವೆ ಎಷ್ಟು ಜನರಿದ್ದೀರಾ ಆ ಪ್ರಕಾರ ರವೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇವಾಗ ಕಲಸಿಟ್ಬಿಡ್ತೀನಿ ನೋಡಿ ರವೆ ಹಾಕಿಬಿಟ್ಟು ಕಲಸಿಬಿಟ್ಟು ತೋರಿಸ್ತೀನಿ ಆಮೇಲೆ ನಾನು ಇಲ್ಲಿ ಕಾರ್ನ್ ಆಮೇಲೆ ನಾಳೆ ಸಾಂಬಾರ್ಗೆ ಬೇರೆ ಬೇಕು ಅಂತ ನವಿಲುಕೋಸು ಮತ್ತು ಮೂಲಂಗಿದು ಸಾಂಬಾರ್ಗೆ ಇದು ಬೇಳೆ ಹಾಕಿಬಿಟ್ಟು ಬೇಯಿಸಕ್ಕಿಟ್ಟಿದ್ದೀನಿ ಅದಕ್ಕೂ ನಾನು ಈರುಳ್ಳಿ ಹಾಕಲ್ಲ ನಾಳೆ ಸೊ ಈರುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಸಾಂಬಾರು ಬಟ್ ಪರವಾಗಿಲ್ಲ ಆಗೋದಿಲ್ಲ ಒಂದಿನ ಹಂಗೇನೆ ಸ್ವಲ್ಪ ಏನು ಒಗ್ಗರಣೆ ಹಾಕಿಬಿಟ್ರೆ ರುಚಿ ಬರುತ್ತೆ ಒಂದಿನ ಹಂಗೇನೆ ತಿನ್ನಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ನಾಳೆ ಅವರಿಗೆಲ್ಲ ಸಾಂಬಾರು ಬೇಕಲ್ವ ನನ್ನ ಅಕ್ಕನಿಗೆ ಮತ್ತು ಅವರೆಲ್ಲ ಅವರಿಬ್ಬರು ಮಾಡಲ್ಲ ನಮ್ಮ ಮನೆಯವರು ನಾನು ಮಾಡ್ತೀನಿ ಸೊ ನಾನು ಒಂದು ಹೊತ್ತು ಮಾತ್ರ ಮಧ್ಯಾಹ್ನ ತಿಂಡಿ ತಿಂತೀನಿ ಅಂದರೆ ಇದು ರವೆದು ಮಾಡಿರ್ತೀನಲ್ಲ ನಾನು ಬೆಳಿಗ್ಗೆ ತಿನ್ನಕ್ಕೆ ಹೋಗಲ್ಲ ಅವರಿಗೂ ಅಷ್ಟೇ ಅವರು ಮಧ್ಯಾಹ್ನ ತಿಂತಾರೆ ಅದಕ್ಕೋಸ್ಕರ ಆಫೀಸ್ ತೊಗೊಂಡು ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾಳೆ ತಿಂಡಿಗೆ ನಮ್ಮ ಮೂರು ಜನರಿಗೂ ಅವನಿಗೊಬ್ಬನಿಗೂ ಎಕ್ಸೆಪ್ಟ್ ಮೈ ಸನ್ ಓಕೆ ಸೊ ಇದನ್ನು ನಾನು ಬೇಯಿಸಕ್ಕಿಟ್ಟಿದ್ದೀನಿ ಕಾರ್ನನ್ನು ಕಾರ್ನು ಮಕ್ಕಳಿಗೆ ನೀವು ಹಿಂಗೇನೆ ತಂದುಬಿಟ್ಟು ಕೊಟ್ಟರೆ ಇದಕ್ಕೆ ಸ್ವಲ್ಪ ಏನಾದರೂ ಇದು ಪೇಪರ್ ಪೌಡ್ರ್ ಆಮೇಲೆ ಸ್ವಲ್ಪ ಬಟರ್ ಹಾಕಿಬಿಟ್ಟು ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ಹೆಲ್ತ್ಗೂ ಒಳ್ಳೆಯದು ಏನೋ ತಿಂಡಿ ತಿಂದಿಲ್ಲ ಅಂದರೆ ಇಂಥ ಐಟಮ್ಸ್ ಕೊಟ್ಬಿಡ್ಬೋದು ಸೊ ಇಟ್ಟಿದ್ದೀನಿ ಇನ್ನೊಂದು ಎರಡು ಕಾರ್ನ್ ಇದೆ ನಾವು ಅದನ್ನು ತಿನ್ನಬೇಕು ಯಾಕಂದರೆ ಕಾರ್ನ್ ನಮಗೂ ಬೇಕು ಹೆಲ್ತಿಗೆ ಒಳ್ಳೆಯದು ಅದಕ್ಕೆ ನಾನು ಒಂದು ಚಿಕ್ಕ ತುಂಡು ತಿಂತೀನಿ ಇವಾಗ ನಾಳೆ ಅವನು ತಿನ್ಬಿಡಲಿ ಅಂತ ಸುಮ್ಮನಿದ್ದೀನಿ ಓಕೆ ಇದ್ರ ಕೆಳಗಡೆ ನಾನು ಸಾಂಬಾರ್ಗಿಟ್ಟಿದ್ದೀನಿ ಸೊ ಎರಡು ಮುಗ್ದೋಗ್ಬಿಡುತ್ತೆ ರೈಸ್ ಇದೆ ಚಪಾತಿ ಮಾಡಿಕೊಂಡ್ರೆ ಆಯಿತು ಸೊ ಇವಾಗ ರವೆನ ಇದರಲ್ಲಿ ಹಾಕಿಬಿಟ್ಟು ಕಲಸಿಬಿಟ್ಟು ತೋರಿಸ್ತೀನಿ ಸೊ ಇದು ಹಿಟ್ಟು ಹಿಟ್ಟಲ್ಲ ರವೆದು ಮಿಕ್ಸು ಹೇಗಾಗಿದೆ ನೋಡಿ ಕುಕುಂಬರ್ ಹಸಿಮೆಣಸು ಆಮೇಲೆ ಕೊತ್ತಂಬರಿ ಸೊಪ್ಪು ಉಪ್ಪು ಬೆಲ್ಲ ನೀರು ಆಮೇಲೆ ಕಾಯಿತುರಿ ಇಷ್ಟು ಮಿಕ್ಸ್ ಮಾಡಿದ್ದೀನಿ ಈರುಳ್ಳಿ ಬೇಕಾದವರು ಮಾಡಿಕೊಡಿ ನಾನು ಮುಂಚಿಂದು ನಂದು ಹಿಂದಿಂದು ವ್ಲಾಗಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಇದು ಸೌತೆಕಾಯಿ ಮುಂಬ್ರಿ ಹೇಗೆ ಮಾಡೋದು ಅಂತ ಇದಕ್ಕೆ ಸೌತೆಕಾಯಿ ಮುಂಬ್ರಿ ಅಂತ ಹೇಳ್ತಾರೆ ಅಂದರೆ ಸೌತೆಕಾಯಿ ರೊಟ್ಟಿ ಥರ ಇವತ್ತು ನಾನು ಬೆಳಿಗ್ಗೆ ನಿಮಗೆ ಸೌತೆಕಾಯಿದು ಇದು ಹೇಳಿದ್ನಲ್ವಾ ಏನು ದೋಸೆ ಮಾಡಿದ್ನಲ್ವಾ ಅದು ನೀರು ದೋಸೆ ಇದು ನಾಳೆ ಯಾಕಂದರೆ ನನಗೆ ನೀರು ದೋಸೆ ಹಿಟ್ಟು ಇವತ್ತಿದೆ ಅದನ್ನು ಮಾಡೋಂಗಿಲ್ಲ ನಾನು ನಾಳೆ ಇದು ಅಕ್ಕಿ ಆಗಿರೋದ್ರಿಂದ ಮಾಡೋಂಗಿಲ್ಲ ಅದಕ್ಕೋಸ್ಕರ ಇದು ರವೆದನ್ನು ಮಾಡೋಣ ಅಂತ ನಿಮಗೇನಾದರೂ ಶನಿವಾರ ಆಮೇಲೆ ಗುರುವಾರ ಆಮೇಲೆ ಸೋಮವಾರ ಈ ರೀತಿ ಮಾಡಬೇಕು ಅಂದರೆ ಈ ರವೆಯಲ್ಲಿ ಮಾಡ್ಕೋಬಹುದು ಸೌತೆಕಾಯಿ ಹಾಕಿದರೆ ಹೆಲ್ತ್ನೂ ಒಳ್ಳೆಯದು ನಾನು ನಾರ್ಮಲಿ ಯಾವುದು ಹೆಲ್ದಿ ಆಗಿರುತ್ತೆ ಅಂತ ಐಟಮ್ಸನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಎಣ್ಣೆ ಕಾಯಿ ಇಂಥವೆಲ್ಲ ಸ್ವಲ್ಪ ಕಡಿಮೆ ಬಟ್ ನಮ್ಮ ಮಂಗಳೂರು ಸೈಡಲ್ಲಿ ಸ್ವಲ್ಪ ಎಣ್ಣೆ ಐಟಮ್ಸ್ ಸಾರಿ ಕಾಯಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ನಾನು ಇಲ್ಲಿ ಬಂದ ನಂತರ ಬ್ಯಾಂಗ್ಳೂರು ಕಡೆ ಬಂದ ನಂತರ ಎಲ್ಲ ಸ್ವಲ್ಪ ಕಾಯಿಗಳೆಲ್ಲ ಕಡಿಮೆ ಮಾಡಿದ್ದೀನಿ ಸೊ ಎನಿವೇಸ್ ನಾನು ಇವತ್ತು ಯಾಕೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಲ್ಲೇ ಇವತ್ತಿಂದ್ರಲ್ಲೇ ನಾನು ಅಂದರೆ ಇವತ್ತು ಸಾರಿ ರವೆನ ನೆನೆಸಿಡ್ಬೇಕಲ್ವಾ ನೆನಿಬೇಕಾಗಿ ಸ್ವಲ್ಪ ರೋಸ್ಟ್ ಆಗಿರೋದ್ರಿಂದ ನೆನಿಬೇಕಾಗತ್ತೆ ಅಂತ ನಾನು ಇವತ್ತನೇ ಕಲಸಿ ಆವಾಗಲೇ ಹೇಳಿದ್ನಲ್ಲ ಕಲಸಿಡ್ತಾ ಇದ್ದೀನಿ ಅಷ್ಟೇ ನಾಳೆ ಬೆಳಿಗ್ಗೆ ಮತ್ತೆ ಇದನ್ನು ನಾನು ನಿಮಗೆ ತಟ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಓಕೆ ಸೊ ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಇರೋದು ಸಿಂಪಲ್ ಆಗಿದೆ ಯಾರಾದರೂ ಅಂದರೆ ಇವಾಗ ಇವನ್ ಬ್ಯಾಚುಲರ್ಸ್ ಆಗಲಿ ಯಾರಾದರೂ ಇದು ಎಲ್ಲ ಬ್ಯಾಚುಲರ್ಸ್ ಅಂಥವರೆಲ್ಲ ಬೇಕಾದರೆ ಇದು ಇಮಿಡಿಯೇಟ್ ಆಗಿ ಮಾಡ್ಕೋಬೋದು ತುಂಬ ಈಸಿ ಆಗಿದೆ ಓಕೆ ಸೊ ಟ್ರೈ ಮಾಡಿ ಇದನ್ನ ಸೊ ಫ್ರೆಂಡ್ಸ್ ನೋಡಿ ಕುಕ್ಕರ್ ನಂದು ರೆಡಿ ಆಗಿದೆ ಕುಕ್ಕರ್ ಕೂಡ ಆಮೇಲೆ ಇದನ್ನು ರೆಡಿ ಆಯ್ತು ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಬರುತ್ತೆ ನಾಳೆ ನಾನು ಸ್ನಾನ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ಮತ್ತೆ ಇದು ರವೆದು ಈ ರವೆ ರೋಸ್ಟೆಡ್ ರವೆ ಇರೋದ್ರಿಂದ ನಾನು ಅದನ್ನ ನೆನೆಸಿಡ್ಲೇಬೇಕು ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ ನೀವು ಹಾಗೇನೆ ಮುಂಚಿನ ದಿನಾನೇ ಮಾಡಿಟ್ಬಿಡಿ ಯಾಕಂದ್ರೆ ಬೆಳಿಗ್ಗೆ ಏನಿದ್ರು ಅದು ಆಕ್ಚುಲಿ ಇಮಿಡಿಯೇಟ್ ಮಾಡೋಕ್ಕಾಗಲ್ಲ ಇಮಿಡಿಯೇಟ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಇದು ಈ ರೀತಿ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿ ಆಗಿ ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ ಅದಕ್ಕೋಸ್ಕರ ಮುಂಚಿನ ದಿನಾನೇ ರೆಡಿ ಮಾಡಿಟ್ಕೊಂಡ್ಬಿಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿ ಮುಗಿಸ್ತೀನಿ ಸ್ವಲ್ಪ ಇನ್ನು ಬಟ್ಟೆಗಳು ಇಸ್ತ್ರಿ ಮಾಡಬೇಕು ಆಮೇಲೆ ಇನ್ನೊಂದು ಸ್ವಲ್ಪ ಕೆಲಸಗಳು ಇದ್ದಾವೆ ನಾನು ಆಕ್ಚುಲಿ
ಅದನ್ನ ಇದು ಅಪ್ಲೋಡ್ ಮಾಡೋದು ಸೊ ನೀವು ಅದರ ನಂತರ 1 ಅವರ್ ಬಿಟ್ಟು ನೋಡಬೇಕಾಗ ಬಟ್ ನಾಳೆ ಬೆಳಿಗ್ಗೆ ನೋಡ್ಕೊಳ್ಳಿ ನಾಳೆ ನಾನು ಇದನ್ನ ಇದೆ ಇದು ಇಲ್ಲೇ ಮುಗಿಸ್ತೀನಿ ನಾಳೆದು ರೊಟ್ಟಿ ತಟ್ಟಿಬಿಟ್ಟು ಅದನ್ನ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ನೋಡಿ ನೀವು ನೋಡಿದಿರ ಮೋಸ್ಟ್ಲಿ ನನ್ನ ಹಿಂದಿನ ಬ್ಲಾಗ್ ಅಲ್ಲಿ ಇದೆ ಬಟ್ ಇದು ಈರುಳ್ಳಿ ಹಾಕದೇನೆ ಮಾಡಿರೋದು ಈರುಳ್ಳಿ ಹಾಕದೇನೋ ಯಾವದರ ಐಟಮ್ಸ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲೇನೋ ಟೇಸ್ಟ್ ಆಗಿ ಬರುತ್ತೆ ಮಾಡಬಹುದು ಸೊ ಅದಿದ್ರೆ ಒಳ್ಳೇದು ಅಂತ ಅದನ್ನ ಹೆಲ್ತಿ ಒಳ್ಳೇದು ಇಲ್ಲ ಅಂತ ಹೇಳಲ್ಲ ಸೊ ಎಲ್ಲಾನು ಬೇಕಾಗುತ್ತೆ ಯಾವ ಒಂದು ದಿನ ನಾವು ತಿನ್ನಲ್ಲ ಅನ್ನೋ ದಿನ ಅದ ಆ ರೀತಿನೂ ಮಾಡ್ಕೋಬೇಕಂತ ಆಮೇಲೆ ನಂದು ಒಂದು ಸೌತೆಕಾಯಿ ಇದೆ ಅದರದ್ದು ಎರಡು ತಂದಿದ್ದಾರೆ ಅದರಲ್ಲಿ ಒಂದು ಸ್ವಲ್ಪ ಒಂದು ಸೌತೆಕಾಯಿಯಲ್ಲಿ ನಾನು ಕಡುಬು ಮಾಡ್ತೀನಿ ಮಂಗಳೂರು ಕಡುಬು ಮಂಗಳೂರು ಸೌತೆಕಾಯಿ ಕಡುಬು ನಾನು ಅವತ್ತು ತೋರಿಸಿದ್ನಲ್ಲ ಬರೀ ನಾನು ಇದನ್ನ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕುಪ್ಪಾಣ ಸೌರ್ ಬಿಟ್ಟು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮಾಡ್ತೀನಿ ಯಾಕಂದ್ರೆ ಇವತ್ತು ಒಂದು ಅರಿಶಿನದ ಎಲೆಗಳಿಲ್ಲ ನನಗೆ ಅರಿಶಿನದ ಎಲೆಗಳಿಲ್ಲ ಹಾಗೇನೆ ನಾನು ಪಾತ್ರೆಲಿ ಹಾಕ್ಬಿಟ್ಟು ಮಾಡ್ತೀನಿ ಇನ್ನೊಂದು ಸೌತೆಕಾಯಿನ ಸಾಂಬಾರ್ ಮಾಡ್ತೀನಿ ಬೇಕಾದ ಸಾಂಬಾರ ನಿಮಗೆ ಇದನ್ನ ಶೇರ್ ಮಾಡಿದೀನಿ ಅನ್ಸುತ್ತೆ ಇನ್ನೊಂದ್ಸತಿ ಬೇಕಾದ್ರೆ ಮಾಡುವಾಗ ಶೇರ್ ಮಾಡ್ತೀನಿ ಓಕೆ ಓಕೆ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಾನು ಎಷ್ಟು ಎಲ್ಲ ಇದು ಮಾಡುತ್ತೆ ಅಂದರೆ ಡೈಲಿ ಬೇಸಿಸ್ ಮೇಲೆ ಏನೇನು ನಡೆಯುತ್ತೆ ಅದನ್ನೆಲ್ಲ ನಾನು ಫಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ ಏನಾಗುತ್ತೆ ಅಂತ ಅಟ್ಲೀಸ್ಟ್ ಕಮೆಂಟ್ಸ್ ಅಲ್ಲಿ ಹಾಕಿದ್ರೆ ಅದು ಹೇಗ ಅನ್ಸುತ್ತೆ ಅಂತ ನನಗೆ ಕಮೆಂಟ್ಸ್ ಸ್ವಲ್ಪ ಕಡಿಮೆ ಬರ್ತಾ ಇದೆ ಹಂಗಾದ್ರೆ ನಾನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದೇನೋ ಅಂತ ಇವಾಗ ಇಂಪ್ರೂವ್ ಆಗಿದ್ದೀನಿ ಅಂದ್ರೆ ಮಿಷಿನ್ಸ್ ಎಷ್ಟೋ ಇಂಪ್ರೂವ್ ಆಗ್ತಿದೆ ಸ್ವಲ್ಪ ಅಂದ್ರೆ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ನೀವು ಸ್ವಲ್ಪ ಅಂದ್ರೆ ನನಗೆ ಆದ್ರೂ ಕೆಲಸ ಅದ್ ಮಾಡ್ತೇನೆ ಏನಾದ್ರು ಇಂಪ್ರೂವ್ಮೆಂಟ್ ಬೇಕಾ ಅಂತ ಸ್ವಲ್ಪ ಬ್ಲಾಗ್ ಅಲ್ಲಿ ಹಾಕಿ ಅಂದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ ಏನಾದ್ರೂ ಇಂಪ್ರೂವ್ ಹಾಕ್ಬೇಕು ಕಮೆಂಟ್ಸ್ ಅಲ್ಲಿ ಹಾಕಿದ್ರೆ ನನ್ಗೆ ಗೊತ್ತಾಗುತ್ತೆ ಓಕೆ ಆಮೇಲೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಶೇರ್ ಮಾಡಿ ಯಾಕಂದ್ರೆ ನೀವು ನನಗೆ ಪರಿಚಯ ಇರೋರು ನನಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಬಟ್ ಅವರಿಂದ ಬೇರೆಯವರಿಗೆ ಹೋಗ್ಬೇಕು ಶೇರ್ ಮಾಡಿ ಸಬ್ಸ್ಕ್ರಿಪ್ಷನ್ ಅಲ್ಲಿ ಏನು ಇರಲಿಲ್ಲ ಅಂದ್ರೆ ಒಂದು ಬೆಲ್ ಪ್ರೆಸ್ ಮಾಡಿದ್ರೆ ಆಯ್ತು ಸೊ ಇದು ಸಬ್ಸ್ಕ್ರಿಪ್ಷನ್ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ ಅದನ್ನ ಒತ್ತಿದ್ರೆ ಆಯ್ತು ಇಲ್ಲ ಸಬ್ಸ್ಕ್ರಿಪ್ಷನ್ ಅಂತಾನೆ ಒತ್ತಿ ಅದೊಂದು ಮಾಡಿ ಪ್ಲೀಸ್ ಆಮೇಲೆ ಲೈಕ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ 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 ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಓಕೆ ಓಕೆ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಸಿಗೋಣ ಅನ್ಲ ಭೇಟಿಯಾಗೋಣ ಅನ್ಲ ಸಿಗೋಣ ಅಂತ ನನ್ಗೆ ನನ್ನ ಇದರಲ್ಲಿ ಮುಂಚಿಂದ ಮಾತಾಡಿ ಹಂಗ ಅಭ್ಯಾಸ ಸೊ ಎನಿವೇಸ್ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ನಮ್ಮನೆಯವ್ರ ಹತ್ರ ಸಿಗೋಣ ಅಂತ ಹೇಳ್ಬೇಡ ಅಂತ ನಾನು ಹೇಳ್ದೆ ಇಲ್ಲ ರೀ ಹಂಗೇನಿಲ್ಲ ಯಾರು ಏನ್ ತಪ್ಪು ತಿಳ್ಕೊಳ್ಳೋದಿಲ್ಲ ನಾವೇನ್ ಅಂತ ವರ್ಡ್ಸ್ ಯೂಸ್ ಮಾಡ್ತಾ ಇಲ್ಲ ಒಂದೊಂದ್ ಕಡೆ ಒಂದೊಂದ್ ರೀತಿ ಮಾತಾಡ್ತಾರೆ ಅಂತ ಹೇಳಿ ಸೊ ಭೇಟಿಯಾಗೋಣ ಓಕೆ ನಾಳೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್ ಮತ್ತೆ ಇನ್ನೇನ್ ಸಮಾಚಾರ ಬೆಂಗಳೂರಲ್ಲಿ ಎಲ್ಲ ಏನ್ ಸಮಾಚಾರ ಇವತ್ ಸಂಡೆ ಹೇಗ ನೀವು ಏನಾದ್ರೂ ನಂದು ರೆಸಿಪಿಗಳು ಟ್ರೈ ಮಾಡಿದ್ರಾ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ ಓಕೆ ಓಕೆ ಮತ್ತೆ ನಾಳೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಮತ್ತೆ ಇವಾಗ ಕೊರೋನಾ COVID-19 ತುಂಬಾನೇ ಅಂದ್ರೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ ಆಫೀಸ್ಗೆ ಹೋದವರು ಹೊರಗಡೆ ಹೋದವರಿಂದ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಸೊ ಮನೆಗೆ ಬಂದ ನಂತರ ಸ್ನಾನ ಮಾಡ್ಕೊಳ್ಳಿ ಬಿಸಿ ಬಿಸಿ ನೀರಿನ ಸ್ನಾನ ಮಾಡ್ಕೊಳ್ಳಿ ಆಮೇಲೆ ತಂದಿರೋ ಐಟಮ್ಸ್ ಅನ್ನ ಸ್ವಲ್ಪ ಸ್ಯಾನಿಟೈಸ್ ಮಾಡಿ ಇವನ್ ನಾನು ಕೂಡ ನನ್ನ ಹಸ್ಬೆಂಡ್ ಬೆಲ್ಟ್ ಆಗಲಿ ಅವರು ವಾಚ್ ಇವಾಗ ಕಟ್ಕೊಂಡೇ ಹೋಗಲಿಲ್ಲ ಅದಕ್ಕೋಸ್ಕರ ಆಮೇಲೆ ಗೋಲ್ಡ್ ಐಟಮ್ಸ್ ಅಷ್ಟೊಂದು ಕೆಲವೊಂದು ಅವರಂತೂ ಗೋಲ್ಡ್ ಹಾಕೊಳ್ಳೋದೇ ಇಲ್ಲ ಇದ್ರೂ ಕೂಡ ಹಾಕೊಳ್ಳಲ್ಲ ಅವ್ರ ಮುಂಚಿನ ಅಭ್ಯಾಸ ಸೊ ರಿಂಗ್ ಆಗಲಿ ಎಲ್ಲ ಸ್ವಲ್ಪ ಕರೆಕ್ಟಾಗಿ ತೊಳ್ಕೊಳ್ಳಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಆಮೇಲೆ ಆದಷ್ಟು ಕಷಾಯಗಳನ್ನು ಕುಡೀರಿ ಅದೇ ಕಾಡ ಅಂತೀವಲ್ಲ ಅದನ್ನು ಕುಡೀರಿ ಆಮೇಲೆ ನಾವು ಒಂದು ಅಶ್ವಗಂಧ ಅಂತ ಅಶ್ವಗಂಧ ಆಕ್ಚುಲಿ ಅದರಲ್ಲಿ ಬೇರಿದ್ರೆ ಒಳ್ಳೇದು ಬಟ್ ಇಲ್ಲೆಲ್ಲ ನಮ್ಗೆ ಸಿಗ್ತಾ ಇಲ್ಲ
ಕೆಲವು ಕಡೆ ಸಿಗೋದು ಕಷ್ಟ ಆಗುತ್ತೆ. ಬೆಂಗಳೂರಲ್ಲಿ ನಮ್ಗೆ ಗೊತ್ತಿಲ್ಲ, ಗಂಧಿಗೆ ಅಂಗಡಿ ಸಿಗೋದು ಅನಿಸುತ್ತೆ. ಅಶ್ವಗಂಧ ಹಿಮಾಲಯ ಡ್ರಗ್ಸ್ ಅವ್ರದ್ದು, ಹಿಮಾಲಯ ಕಂಪನಿಯವ್ರದ್ದು ಟ್ಯಾಬ್ಲೆಟೇ ಇದೆ, ಆಯುರ್ವೇದಿಕ್ ಟ್ಯಾಬ್ಲೆಟ್. ಅದು ನಿಮಗೆ ನರಗಳಿಗೆ ಕೂಡ ತುಂಬಾ ಒಳ್ಳೇದು. ಸೊ ಅದನ್ನ ಒಂದೊಂದು ತಗೊಳ್ಳಿ, ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ರಾತ್ರಿ ಮಲಗುವಾಗ ಒಂದು ತಗೊಳ್ಳಿ. ಆಮೇಲೆ ಏನೇನು ಕಷಾಯದ ಐಟಮ್ಸ್ ಇರ್ತವೆ, ಇಮ್ಯುನಿಟಿ ಬೂಸ್ಟರ್ ಏನೇನು ಇರ್ತವೆ ಇಮ್ಯುನಿಟಿ ಬರೋದಕ್ಕೋಸ್ಕರ, ಅಂಥವೆಲ್ಲ ಏನಾದರೂ ಇದ್ದರೆ ತಗೊಳ್ಳೋದನ್ನು ಟ್ರೈ ಮಾಡಿ ಸ್ವಲ್ಪ. ನಾವು ಅಷ್ಟೇ ಒಂದು ದಿನ ನಾವು ಕಾಡ ಇರ್ತಲ್ಲ, ಆಮೇಲೆ ಚವನ್ ಕ್ರಾಶ್ ತಗೊಳ್ತೀನಿ, ವೈದ್ಯನಾಥ ಅವರು ಅಥವಾ ತಾಂಡಿನಿಯರ್ ಅವರು ಚವನ್ ಕ್ರಾಶ್ ಅದನ್ನು ತಗೊಳ್ತೀನಿ. ಸೊ ಎಲ್ಲನೂ ಸ್ವಲ್ಪ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇಮ್ಯುನಿಟಿ ಕಡಿಮೆ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಾರ್ದು. ಆಮೇಲೆ ಶುಗರ್ ಬಿ ಪಿ ಆ ಪ್ರಾಬ್ಲಮ್ ಆಗೋದೆಲ್ಲ ಸ್ವಲ್ಪ ಬೇಗ ಬರ್ತಾ ಇದೆ. ಅದಕ್ಕೆ ನಾನು ಹಸ್ಬೆಂಡ್ ಹೋದಂತ ಬೇರೆ ಐಟಮ್ಸ್ ಇಲ್ಲಿ ಬ್ಯಾಗ್ ಮಾತ್ರ ನನಗೆ ದಿನ ದೊರೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಒಂದು ಕಡೆ ಇಟ್ಕೊಳ್ತೀನಿ. ಸೊ ಅದಕ್ಕೆ ಅವರು ಅವರಂತೂ ಲ್ಯಾಪ್ಟಾಪ್ ಇವಾಗ ಮನೆಗೆ ಬಂದ ನಂತರ ತೆಗೆಯಿಲ್ಲ, ಯಾಕಂದರೆ ಡೈಲಿ ಆಫೀಸಿಗೆ ಹೋಗೋದ್ರಿಂದ ತೆಗೆಯೋದಿಲ್ಲ, ಬ್ಯಾಗಲ್ಲೇ ಇರುತ್ತೆ. ಸೊ ಅದೇ ಬ್ಯಾಗನ್ನು ಬೆಳಿಗ್ಗೆ ಇದು ಅದನ್ನು ಹಾಕ್ಕೊಂಡು ತೊಗೊಂಡು ಹೋಗ್ತಾರೆ. ಸೊ ಅಷ್ಟೇ, ಇನ್ನೇನಿಲ್ಲ. ಸೊ ಟೇಕ್ ಕೇರ್ ಫ್ರೆಂಡ್ಸ್, ಮತ್ತೆ ನಾಳೆ ಭೇಟಿ ಆಗೋಣ. ಓಕೆ, ಗುಡ್ ನೈಟ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.